ಸ್ನೇಹಿತರೆ ಈ ಒಂದು ಆರ್ಫಿಎಫ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರಲ್ಲ ಈಗ ತುಂಬಾ ಜನ ಅಭ್ಯರ್ಥಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇದ್ದಾರ ಈ ಒಂದು ಲಿಖಿತ ಪರೀಕ್ಷೆ ಯಾವಾಗ ಇರತ್ತೆ ಅದ್ರ ಬಗ್ಗೆ ದಿನಾಂಕ ಅಂತ ತುಂಬಾ ಜನ ಕೇಳ್ತಾ ಇದಾರ ನೋಡಿ ಸ್ನೇಹಿತರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತೇವೆ ಈ ಒಂದು ಆರ್ ಕಾನ್ಸ್ಟೇಬಲ್ ಹುದ್ದೆದು ಯಾವಾಗ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ ಯಾವ ದಿನಾಂಕದ ಒಂದು ಲಿಖಿತ ಪರೀಕ್ಷೆ ಇರತ್ತೆ ಮತ್ತೆ ಈ ಒಂದು ಆರ್ಫಿಎಫ್ ಇಲಾಖೆಯಿಂದ ಏನಾದ್ರೂ ಮಾಹಿತಿ ಬಂದಿದೆ ಇಲ್ಲ ಅಂತ ಸಂಪೂರ್ಣ ತಿಳಿಸ್ಕೊಡ್ತೇವೆ ಅದ ಸ್ಟುಡಿಯೋ ಕೊಂಡ್ತನ ಕಾಣ್ ಸಂಪೂರ್ಣ ಮಾಹಿತಿ ಅರ್ಥ ನೋಡಿ ಸಂತ್ರೆ ಈ ಒಂದು ಪೋಸ್ಟ್ ಇದೆಲ್ಲ ಸುಮಾರು ನಾಲ್ಕು ಸಾವಿರದ ಆರುನೂರ ಅರವತ್ತು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೀವು ಅರ್ಜಾನ ಸಲ್ಲಿಸಿದ್ರ ಈಗ ಈ ಒಂದು ಪೋಸ್ಟ್ ಇದ್ದಲ್ಲ ಈ ಒಂದು ಪೋಸ್ಟ್ ಹೆಚ್ಚಿಗೆ ಮಾಡ್ತಿದ್ದಾರೆ ಅವ್ನ ಶಿಕ್ಷಕರ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಅದೆಷ್ಟು ಹೆಚ್ಚಿಗೆ ಮಾಡ್ತಾರೆ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇಲ್ಲಿ ನೋಡಿ ಸಂತ್ರೆ ಇದರಲ್ಲಿ ಎರಡು ಪ್ರಕಾರ ಪೋಸ್ಟ್ ಖಾಲಿ ಇಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಾನ ಕರೆದಿದ್ರು ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಾನ ಕರೆದಿದ್ರು ಇದರಲ್ಲಿ ಕಾನ್ಸ್ಟೇಬಲ್ ಹುದ್ದೆ ಹೆಚ್ಚಿಗೆ ಮಾಡ್ತಾರ ಅಥವಾ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಹೆಚ್ಚಿಗೆ ಮಾಡ್ತಾರ ಅಂತ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತವೆ ವಿಡಿಯೋದ ಮುಂದಗಡೆ ಆದಷ್ಟು ಸ್ಟುಡಿಯೋ ಕೊಂಡ್ತಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಉಪಯೋಗ ಆಗತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ಒಂದು ಇಲಾಖೆ ಸಂಬಂಧಪಟ್ಟಂತೆ ಏನೇ ಡೌಟ್ ಆಗಬಹುದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಬನ್ನಿ ಬನ್ಸಾಂತ್ರೆ ಈ ಒಂದು ರೆಲ್ವಿಂದ ಏನು ಮಾಹಿತಿ ಬಂದಿದೆ ಮತ್ತು ಯಾವಾಗ ನಿಮಗೆ ಲಿಖಿತ ಪರೀಕ್ಷೆ ರೆ ಡಿಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪೋಸ್ಟ್ ಹೆಚ್ಚಿಗೆ ಎಷ್ಟು ಮಾಡ್ತಾರೆ ಅಂದ್ರೆ ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಅದನ್ನ ಮೊದಲಿಗೆ ತಿಳ್ಸಿ ಕೊಡ್ತವೆ ಅದ ನಂತರ ಈ ಒಂದು ಎಕ್ಸಾಮ್ ಯಾವ ಒಂದು ದಿನಾಂಕದೊಂದು ಇರತ್ತೆ ಅದನ್ನ ತಿಳಿಸ್ಕೊಡ್ತವೆ ನೋಡಿ ನೋಡ್ಸಂತ್ರೆ ಇಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳು ನಾಕ್ನೂರ ಐವತ್ತೆರಡು ಪೋಸ್ಟ್ಗಳು ಖಾಲಿ ರೆ ಇದು ಈ ಇದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರತ್ತ ಇನ್ ಎರಡನೇದಾಗಿ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ನಾಲ್ಕು ಸಾವಿರದ ಎರಡ್ ನೂರ ಈ ಎಂಟು ಪೋಸ್ಟ್ ಗಳು ಖಾಲಿ ಇರತ್ತ ಇದು ನೋಡ್ತಾ ಇರಬಹುದು ಟೋಟಲ್ ಆಗಿ ಇಲ್ಲಿ ನಾಲ್ಕು ಸಾವಿರದ ಆರ್ನೂರ ಅರವತ್ತು ಪೋಸ್ಟ್ ಗಳು ಖಾಲಿ ಇರತ್ತ ಈ ಒಂದು ಪೋಸ್ಟ್ ಗೆ ಇಷ್ಟು ಹುದ್ದೆಗೆ ಅರ್ಜನಾ ಕರೆದಿರ್ತಾರೆ ಮತ್ತೆ ಈ ಒಂದು ಎಷ್ಟು ಇನ್ಕ್ರೀಸ್ ಮಾಡಬಹುದು ಅಂದ್ರೆ ಈಗ ನೋಡ್ತಾ ಇದಾರೆ ಈ ಒಂದು ಆರ್ ಆರ್ ಬಿ ಇಲಾಖೆಯಲ್ಲಿ ಈಗಾಲೇ ಇನ್ಕ್ರೀಸ್ ಮಾಡಿದ್ದಾರೆ ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ಇಲ್ಲಿ ತೊಂಬತ್ತೊಂಬತ್ತು ಪೋಸ್ಟ್ಗಳು ಈಗ ಖಾಲಿ ಇದಾವೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಈಗ ನೋಡ್ತಾ ಇರಬಹುದು ಅದೇ ರೀತಿಯಾಗಿ ಎಸ್ ಸಿ ಇಲಾಖೆಯಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸಿದ್ರೆ ಸುಮಾರು ನಲವತ್ತಾರು ಸಾವಿರ ಹುದ್ದೆನ ಈಗ ಇನ್ಕ್ರೀಸ್ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಹುದ್ದೆನ ಇನ್ಕ್ರೀಸ್ ಮಾಡಿದ್ದಾರೆ ಎಸ್ ಎಸ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿರಿದ್ರಲ್ಲ ಅಂತವರಿಗೆ ಗುಡ್ ನ್ಯೂಸ್ ಆಗಿರತ್ತೆ ಆ ಒಂದು ಇಲಾಖೆಯಲ್ಲಿ ಇನ್ಕ್ರೀಸ್ ಮಾಡಿದಾರೆ ಅಂದಮೇಲೆ ಈ ಒಂದು ಆರ್ ಪಿ ಕೂಡ ಇನ್ಕ್ರೀಸ್ ಮಾಡಲೇಬೇಕು ಅವ್ನ ಶಿಕ್ಷಕರೇ ಈ ಒಂದು ಆರ್ ಪಿ ಕೂಡ ಇನ್ಕ್ರೀಸ್ ಮಾಡಲೇಬೇಕಾಗತ್ತೆ ಎಷ್ಟು ಇನ್ಕ್ರೀಸ್ ಮಾಡಬಹುದು ಅಂದ್ರೆ ಈ ಒಂದು ಹುದ್ದೆಗಳು ಸುಮಾರು ಎಂಟು ಸಾವಿರದಿಂದ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ತನಕ ಇನ್ಕ್ರೀಸ್ ಮಾಡ್ತಾರೆ ಅವ ಒಂದು ವೀಕ್ಷಕರೇ ಈ ಒಂದು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ತನಕ ಹುದ್ದೆಗಳು ಇನ್ಕ್ರೀಸ್ ಮಾಡುವ ಸಾಧ್ಯತೆ ಇರತ್ತೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ನೀವೇನು ಲಿಖಿತ ಪರೀಕ್ಷೆ ಬರದ ಆದ್ಮೇಲೆ ಕೂಡ ಇನ್ಕ್ರೀಸ್ ಮಾಡಬಹುದು ಅಥವಾ ಲಿಖಿತ ಪರೀಕ್ಷೆ ದಿನಾಂಕ ಇರತ್ತಲ್ಲ ಆ ಒಂದು ದಿನಾಂಕ ಮುಂಚಿತವಾಗಿ ಕೂಡ ಈ ಒಂದು ಹುದ್ದೆ ಇನ್ಕ್ರೀಸ್ ಮಾಡಬಹುದಾಗಿರತ್ತೆ ಸಂತ್ರಿ ನಿಮಗೆ ಇನ್ಕ್ರೀಸ್ ಮಾಡಿದ್ರೆ ಒಳ್ಳೇದ ಅಥವಾ ಇಷ್ಟೇ ಹುದ್ದೆ ಇದ್ರೆ ಒಳ್ಳೇದ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಇದಕ್ಕೆ ಯಾವಾಗ ನಿಮಗೆ ಲಿಖಿತ ಪರೀಕ್ಷೆ ಆತ ಅದನ್ನ ತಿಳ್ಸಿಕೊಡ್ತೇನೆ ನೋಡಿ ನೋಡಿ ಸ್ನೇಹಿತರೆ ಈ ಒಂದು ಇಲಾಖೆಯಿಂದ ಒಂದು ಸ್ಪಷ್ಟವಾದ ಹೇಳಿಕೆ ಕೊಟ್ಟಿದ್ದಾರೆ ನೀವ್ ಕೂಡ ನೋಡ್ತಾ ಇರಬಹುದು ತುಂಬಾ ಜನ ಕೇಳಬಹುದು ಸರ್ ಟೈಮ್ ವೇಸ್ಟ್ ಮಾಡಿಬೇಡಿ ಈ ಒಂದು ದಿನಾಂಕ ಯಾವಾಗ ಯಾವಾಗರತ್ತೆ ತುಂಬಾ ಜನ ಕೇಳಬಹುದು ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಹೇಳೋದಂದ್ರೆ ಈ ಒಂದು ಆರ್ ಪಿ ಕಾನ್ಸ್ಟೇಬಲ್ದು ದಿನಾಂಕ ಯಾವಾಗ ಅಂದ್ರೆ ಲಿಖಿತ ಪರೀಕ್ಷೆದು ಆಗಸ್ಟ್ ಇಪ್ಪತ್ತನೇ ತಾರೀಕದಿಂದ ಅಂದ್ರೆ ಆಗಸ್ಟ್ ಕೊನೆಯ ವಾರ ಆಗಸ್ಟ್ ಕೊನೆಯ ವಾರದಲ್ಲಿ ನಿಮಗೆ ಇದರದು ಲಿಖಿತ ಪರೀಕ್ಷೆ ರಾತ ಒಂದು ಶಿಕ್ಷಕರ ಸೆಪ್ಟೆಂಬರ್ ಮೊದಲನೇ ವೀಕ್ ದಲ್ಲಿ ಆಗಸ್ಟ್ ಕೊನೆಯ ವಾರ ಮತ್ತು ಸೆಪ್ಟೆಂಬರ್ ಮೊದಲನೇ ವೇಕದಲ್ಲಿ ನಿಮಗೆ ಒಂದು ಲಿಖಿತ ಪರೀಕ್ಷೆ ರೆ ಈ ಇದು ಸ್ನೇಹಿತರೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೊಂದ್ಸಲ ತಿಳಿಸ್ಕೊಡ್ತೇವೆ ಇಲ್ಲಿ ಆಗಸ್ಟ್ ಇಪ್ಪತ್ತನೇ ತಾರೀಕಿಂದ ಇಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕೊ ಒಳಗಾಗಿ ಹಾಲ್ ತಿಗಡೆ ಬಿಡುಗಡೆ ಮಾಡ್ತಾರೆ ಮತ್ತು ಅದರದ್ದು ಲಿಖಿತ ಪರೀಕ್ಷೆ ಇರತ್ತಲ್ಲ ಎಲ್ಲಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೆ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಈಗಾಗಲೇ ಸುಮಾರು ಜನ ಈ ಒಂದು ಪೋಸ್ಟ್ ಗೆ ಅರ್ಜಿಯನ್ನು ಸಲ್ಲಿಸಿದಾರ ತುಂಬಾ ಜನ ಕೇಳ್ತಾ ಇದ್ರೆ ಇದರದು ಲಿಖಿತ ಪರೀಕ್ಷೆ ಯಾವಾಗ ಮತ್ತು ದಿನಾಂಕ ಏನಾದ್ರು ಬಂದ್ರೆ ತಿಳಿಸ್ಕೊಡ ಅಂತ ನೋಡಿಸ್ತಾತ್ರಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆಗಸ್ಟ್ ಇಪ್ಪತ್ತನೇ ತಾರೀಕಿಂದ ಇಲ್ಲಿ ಸೆಪ್ಟೆಂಬರ್ ಹತ್ತನೇ ಒಳಗಾಗಿ ನಿಮಗೆ ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ ಮತ್ತು ಆ ಒಂದು ದಿನಾಂಕ ಒಳಗಾಗಿ ಈ ಒಂದು ಲಿಖಿತ ಪರೀಕ್ಷೆ ಇರತ ಹೆಚ್ಚು ಕಡಿಮೆ ಕೂಡ ಆಗಬಹುದು ಇದೇ ಒಂದು ಡೇಟ್ ಅಲ್ಲ ಹೆಚ್ಚು ಕಡಿಮೆ ಕೂಡ ಆಗಬಹುದು ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಅದ್ರ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಮತ್ತೆ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ಸಂಪೂರ್ಣ ತಿಳ್ಸಿ ಆದ ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ